ಈ ವಾರದ ನಕ್ಷತ್ರ ಲೋಕ ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರು ಖಗೋಳ ಆಸಕ್ತರಿಗೋಸ್ಕರ ಒಂದು ಹೊಸ ಕಾರ್ಯಕ್ರಮ ರೂಪಿಸಿದೆ. ಈ ಕಾರ್ಯಕ್ರಮವು ನಕ್ಷತ್ರ ವೀಕ್ಷಣೆ ಆಸಕ್ತರಿಗೆ ರಾತ್ರಿ ಆಗಸದಲ್ಲಿ ಕಾಣುವ ನಕ್ಷತ್ರಗಳನ್ನು ಗುರುತಿಸುವುದು ಹೇಗೆ, ಅವುಗಳಿಂದ ದಿಕ್ಕುಗಳನ್ನು ಹೇಗೆ ತಿಳಿದುಕೊಳ್ಳಬಹುದು, ನಕ್ಷತ್ರಗಳಲ್ಲದೆ ಬೇರೆ ಕಾಯಗಳನ್ನು ವೀಕ್ಷಿಸಬಹುದೇ, ಹೀಗೆ ಹತ್ತು ಹಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಂಜೆಯ ಆಕಾಶ, ಸುಮಾರು 7 ಗಂಟೆ, ಸೂರ್ಯ ಮುಳುಗದ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಕಾಶಮಾನವಾಗಿ ಕಾಣುವ ಕಾಯ ಶುಕ್ರಗ್ರಹ. ಸೂಕ್ಷ್ಮವಾಗಿ ಗಮನಿಸಿದರೆ ದಿಗಂತದ ಅಂಚಿನಲ್ಲಿ ಕ್ಷೀಣವಾದ ಇನ್ನೊಂದು ಚುಕ್ಕೆಯನ್ನು ಕಾಣಬಹುದು. ಇದು ಬುಧಗ್ರಹ. ಸೂರ್ಯನ ಉದಯ ಮತ್ತು ಅಸ್ತವನ್ನು ಗಮನಿಸಿದರೆ ಪೂರ್ವ ಮತ್ತು ಪಶ್ಚಿಮವನ್ನು ಅಂದಾಜಿಸಬಹುದು. ಆದರೆ ದಿಕ್ಕನ್ನು ನಿಖರವಾಗಿ ತಿಳಿಯುವುದು ಹೇಗೆ? ಇದಕ್ಕೆ ನಾವು ನಕ್ಷತ್ರಗಳನ್ನೇ ಬಳಸೋಣ. ನೀವು ಆಕಾಶದಲ್ಲಿ ಕಾಣುವ ಹಲವಾರು ನಕ್ಷತ್ರಗಳನ್ನು ಗಮನಿಸಿದ್ದರೆ ಈ ಆಕಾರದಲ್ಲಿ ಕಾಣುವ ನಕ್ಷತ್ರಗಳ ಸಮೂಹವನ್ನು ಗುರುತಿಸುವುದು ಸುಲಭ. ಈ ನಕ್ಷತ್ರ ಸಮೂಹವನ್ನು ಸಪ್ತಋಷಿ ಮಂಡಲ ಎಂದು ಕರೆಯುತ್ತೇವೆ. ಇದಕ್ಕೆ ಅರ್ಸಾ ಮೇಜರ್ ಎಂದು ಹೆಸರು. ಇದನ್ನು ಬಳಸಿ ಉತ್ತರ ಧ್ರುವ ನಕ್ಷತ್ರವನ್ನು ಗುರುತಿಸಬಹುದು. ಇದು ಉತ್ತರ ದಿಕ್ಕು. ಇದರ ವಿರುದ್ಧವಾದ ದಿಕ್ಕು ದಕ್ಷಿಣ. ಉತ್ತರಕ್ಕೆ ಮುಖ ಮಾಡಿ ನಿಂತರೆ ನಿಮ್ಮ ಬಲಕ್ಕೆ ಇರುವ ದಿಕ್ಕು ಪೂರ್ವ, ನಿಮ್ಮ ಎಡಕ್ಕೆ ಇರುವ ದಿಕ್ಕು ಪಶ್ಚಿಮ. ಈಗ ನಾವು ದಿಕ್ಕುಗಳನ್ನು ತಿಳಿದಾಯಿತು. ಈಗ ಇತರ ಆಕಾಶಕಾಯಗಳನ್ನು ಗಮನಿಸೋಣ. ದಕ್ಷಿಣದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಎರಡು ನಕ್ಷತ್ರಗಳು ಆಲ್ಫಾ ಸೆಂಟಾರಿ ಮತ್ತು ಬೀಟಾ ಸೆಂಟಾರಿ. ಇದರ ಸಹಾಯದಿಂದ ನಾವು ಸೆಂಟಾರಸ್ ಎಂಬ ನಕ್ಷತ್ರಪುಂಜವನ್ನು ಗುರುತಿಸಬಹುದು. ಅದೇ ದಿಕ್ಕಿನಲ್ಲಿ ಶಿಲುಬೆ ಆಕಾರದ ಮತ್ತೊಂದು ನಕ್ಷತ್ರಪುಂಜ, ಇದರ ಹೆಸರು ದಕ್ಷಿಣ ಶಿಲುಬೆ ಅಥವಾ ಸದರ್ನ್ ಕ್ರಾಸ್. ನಕ್ಷತ್ರ ವೀಕ್ಷಣೆಯಲ್ಲಿ ಅತ್ಯಂತ ಉಪಯುಕ್ತ ಸಾಧನಗಳಲ್ಲಿ ಒಂದು ಈ ನಕ್ಷತ್ರ ನಕ್ಷೆಗಳು ಅಥವಾ ಸ್ಕೈ ಚಾರ್ಟ್. ಇದರ ಸಹಾಯದಿಂದ ನಾವು ರಾತ್ರಿ ಆಕಾಶದಲ್ಲಿ ಕಾಣುವ ಎಲ್ಲ ನಕ್ಷತ್ರ ಪುಂಜಗಳನ್ನು ಗುರುತಿಸಬಹುದು. ಇದನ್ನು ನೀವು ಅಂತರ್ಜಾಲದಲ್ಲಿ ಸುಲಭವಾಗಿ ಪಡೆದುಕೊಳ್ಳಬಹುದು. ಈ ವಾರದ ಅತ್ಯಂತ ಗಮನೀಯವಾದ ಕಾಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISS. ಇದು ಭೂಮಿಯನ್ನು ಸುತ್ತುತ್ತಿರುವ ಒಂದು ಪ್ರಯೋಗಾಲಯವೇ ಹೌದು. ಸೂರ್ಯನ ಬೆಳಕು ಪ್ರತಿಫಲನಗೊಳ್ಳುವುದರಿಂದ ಇದರ ವೀಕ್ಷಣೆ ಸಾಧ್ಯ. ದಿನಾಂಕ 14ರಂದು ರಾತ್ರಿ 8:10ಕ್ಕೆ ಇದು ನೈಋತ್ಯ ದಿಕ್ಕಿನಲ್ಲಿ ಕಾಣಿಸಿಕೊಂಡು ಈಶಾನ್ಯದತ್ತ ಚಲಿಸುವುದನ್ನು ಕಾಣಬಹುದು. ಇದು ಆಕಾಶದ ಎಲ್ಲ ಕಾಯಗಳಿಗಿಂತ ವೇಗವಾಗಿ ಚಲಿಸುವುದರಿಂದ ಗುರುತಿಸುವುದು ಸುಲಭ. ಸುಮಾರು 3 ನಿಮಿಷಗಳ ಕಾಲ ಇದನ್ನು ವೀಕ್ಷಿಸಬಹುದು. ದಿನಾಂಕ 15ರಂದು ರಾತ್ರಿ 7:20ಕ್ಕೆ ಅತಿ ಪ್ರಕಾಶಮಾನವಾದ ಈ ಕಾಯ ನೈಋತ್ಯದ ಸ್ವಲ್ಪ ದಕ್ಷಿಣದಲ್ಲಿ ಗೋಚರಿಸುತ್ತದೆ. ಅನಂತರ ಈಶಾನ್ಯ ದಿಕ್ಕಿನತ್ತ ಚಲಿಸಿ ಕಣ್ಮರೆಯಾಗುತ್ತದೆ. ಇದು ಸುಮಾರು 6 ನಿಮಿಷಗಳ ಕಾಲ ಕಾಣಿಸುತ್ತದೆ. ದಿನಾಂಕ 17ರಂದು ಸುಮಾರು 7:25ಕ್ಕೆ ನೈಋತ್ಯದಿಂದ ಸ್ವಲ್ಪ ಉತ್ತರಕ್ಕೆ ಗೋಚರಿಸುತ್ತಾ ಈಶಾನ್ಯ ದಿಕ್ಕಿನ ಕಡೆ ಚಲಿಸುವುದನ್ನು ಕಾಣಬಹುದು. ಇದು ಸುಮಾರು 2 ನಿಮಿಷಗಳ ಕಾಲ ಕಾಣಿಸುತ್ತದೆ. ಇದಲ್ಲದೆ ರಾತ್ರಿ ಆಕಾಶದಲ್ಲಿ ಅತಿಥಿಯೊಂದನ್ನು ವೀಕ್ಷಿಸಬಹುದು. ಇದು ಧೂಮಕೇತು U6 ಅಥವಾ ಕಾಮೆಟ್ U6. ಇದು ಶಶಿ ಅಥವಾ ಲೀಪಸ್ ಎಂಬ ನಕ್ಷತ್ರಪುಂಜದಲ್ಲಿ ಕಾಣಿಸುತ್ತದೆ. ಇದನ್ನು ನೋಡಲು ದೂರದರ್ಶಕ ಬೇಕೇ ಬೇಕು. ಇನ್ನೊಂದು ಧೂಮಕೇತು ಸ್ವಾನ್. ಇದನ್ನು ಪೈಸಿಸ್ ಅಥವಾ ಮೀನ ನಕ್ಷತ್ರಪುಂಜದಲ್ಲಿ ಕಾಣಬಹುದು. ಈ ಕಾಯಗಳಲ್ಲದೆ ಮುಂಜಾನೆ ಸುಮಾರು 4 ಗಂಟೆಗೆ ಚಂದ್ರನೊಡನೆ ಗುರು, ಶನಿ, ಮಂಗಳ ಗ್ರಹಗಳನ್ನು ವೀಕ್ಷಿಸಬಹುದು.